ಗೋಷ್ಠಿಯ ವಿಶೇಷತೆಯನ್ನ ನಾನು ಹೇಳಬೇಕು ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ 2019 ರಲ್ಲಿಯೇ ಅನುಮೋದನೆ ಕೊಟ್ಟಂತ ಆರ್ಥಿಕವಾಗಿ ಹಿಂದುಳಿದ ಯಾವುದೇ ಮೇಲ್ಜಾತಿಯ ವರ್ಗದವರಿಗೆ ನೀಡಿದಂತ ಸೌಲಭ್ಯವನ್ನ ಸುಮಾರು 40 ಅರ್ಜಿಗಳು ವಿರೋಧಿಸಿದ್ದು ಅವೆಲ್ಲವುಗಳನ್ನ 2019 ರಿಂದ 2022 ರವರೆಗೆ ಸುಪ್ರೀಂ ಕೋರ್ಟ್ ವಿಚಾರಣೆಗೈದು ಅವುಗಳನ್ನೆಲ್ಲ ಸರಿಯಾಗಿ ನಿರ್ಣಯ ಕೈಕೊಂಡು ಈಗ ನೂತನವಾಗಿ ವೀಕರ್ ಸೆಕ್ಷನ್ ಆರ್ಥಿಕವಾಗಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇವರಿಗೆ 10% ಸೌಲಭ್ಯವನ್ನ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಕೊಡಬೇಕು ಅನ್ನುವಂತ ನಿರ್ಣಯವನ್ನ ಕೈಗೊಂಡಿರುವುದು ಬಹಳ ಹೆಮ್ಮೆಯ ಸಂಗತಿ ನಮ್ಮ ದೇಶದ ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಎತ್ತಿಡಿದಿರುವುದು ಮತ್ತು ಇನ್ನು ಅದಕ್ಕೆ ಅನುಕೂಲತೆಯನ್ನ ತಂದೊಡ್ಡಿದೆ ಈ ಸೌಲಭ್ಯ ಯಾವುದೇ ಎಸ್ಸಿ ಎಸ್ಟಿ ಓಬಿಸಿ ಗಳನ್ನು ಹೊರತುಪಡಿಸಿ ಇರುವಂತ ಸೌಲಭ್ಯ ಈಗಾಗಲೇ 50% ಸುಮಾರು 50% ಜನರಲ್ ಇದ್ದವರಿಗೆ ಅದರಲ್ಲಿ 10% ಈ ವೀಕರ್ ಸೆಕ್ಷನ್ ದವರಿಗೆ ಕೊಡಮಾಡಿರೋದು ಅನೇಕ ಮೇಲ್ಜಾತಿಯವರಿಗೆ ಅನುಕೂಲವನ್ನು ಕಲ್ಪಿಸಿಕೊಟ್ಟಿದೆ ಈ ಸೌಲಭ್ಯವನ್ನು ಪಡೆದುಕೊಳ್ಳುವಲ್ಲಿ ನಾವು ಯಶಸ್ವಿ ಪಡಿಬೇಕು ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಧ್ಯವಾದಷ್ಟು ತೀವ್ರವೇ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಹಾಗೆ ಮಾಡುವುದರಿಂದ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದವರು ಮೇಲ್ಜಾತಿಯವರು ಇದ್ದಾರೆ ಅವರೆಲ್ಲರಿಗೂ ಈ ಸೌಲಭ್ಯ ಲಭ್ಯವಾಗುತ್ತದೆ ಇಂತ ಒಂದು ಒಳ್ಳೆಯ ಕಾನೂನನ್ನ ತಂದಿರುವಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾವು ಬಡಗಾರ ಸಮಾಜ ಇಲ್ಕಲ್ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ ನಮ್ಮ ಸುಪ್ರೀಂ ಕೋರ್ಟ್ ಏನೋ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸಿದ್ದು ಕೇಂದ್ರ ಸರ್ಕಾರ ಕಲ್ಪಿಸಿದ್ದು ಸರಿಯಾಗಿದೆ ಅದನ್ನು ಮುಂದುವರಿಸಬೇಕು ಅಂತ ಏನೋ ಆರ್ಡರ್ ಮಾಡಿತ್ತು ಈ ಆರ್ಡರ್ ಅನ್ನ ನಾವು ಸ್ವಾಗತಿಸ್ತಾ ಇದ್ದೇವೆ ನಾವು ಸ್ವಾಗತಿಸ್ತಾ ಇದ್ದೇವೆ ಅಂದ್ರೆ ಈ ತರ ಹಿಂದುಳಿದ ಅಥವಾ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಕೊಡಬಾರದು ಅಂತ ನಾವು ಹೇಳ್ತಾ ಇಲ್ಲ ಈ ಒಂದು ಹಳೆಯ ಕಾಯ್ದೆಯಿಂದ ನಮ್ಮ ಸಮಾಜದ ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದಂತ ವಿದ್ಯಾರ್ಥಿಗಳಿಗೆ ಆಯಿತು ಮತ್ತು ಇದು ಕೆಲಸದ ಆಕಾಂಕ್ಷಿಗಳಿಗೆ ಬಹಳ ತೊಂದರೆ ಆಗ್ತಾ ಇತ್ತು ಈ ಒಂದು ತೊಂದರೆ ಈ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ನಿಂದ ದೂರವಾಗಿದೆ ಇದನ್ನು ನಮ್ಮ ರಾಜ್ಯ ಸರ್ಕಾರವು ಆದಷ್ಟು ಬೇಗನೆ ಇಂಪ್ಲಿಮೆಂಟ್ ಮಾಡಬೇಕು ಮಾಡಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಉದ್ಯೋಗ ಆಕಾಂಕ್ಷಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಮತ್ತೊಮ್ಮೆ ನಾವು ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ ಈಗಾಗಲೇ 2A ಕೊಟ್ಟಿದ್ರು ಆ 2A ಕೊಟ್ಟರು ಕೂಡ ನಮಗೆ ಅದು ಸಿಗಲಾರ್ದಂಗೆ ಇತ್ತು ಅದು ಒಂದು ಮರೀಚಿಕೆ ಆಗಿತ್ತು 2A ಕೇಳಿದ್ರೆ ತಹಸೀಲ್ದಾರ್ ಅದು ಇಲ್ಲ ಇದು ಇಲ್ಲ ಅಂತ ಒನ್ ಆರ್ ದಿ ಅದರ್ ರೀಸನ್ ಅದನ್ನು ಮುಂದೆ ಹಾಕ್ತಾ ಇದ್ದರು ಈ ಸುಪ್ರೀಂ ಕೋರ್ಟ್ ಆರ್ಡರ್ಲಿಂದ ನಮಗೆ ಒಂದು ಬಲ ಬಂದಂತಾಗಿದೆ ಸರಳವಾಗಿ 2A ತಗೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಅನುಕೂಲ ಮಾಡಿಕೊಳ್ಳಿಕ್ಕೆ ಒಂದು ಬಲ ಬರ್ತಾ ಇದೆ ಅದಕ್ಕೆ ಮತ್ತೊಮ್ಮೆ ನಾವು ನಮ್ಮ ಸಮಾಜದ ವತಿಯಿಂದ ಮತ್ತು ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಈ ಸೌಲಭ್ಯವನ್ನು ಆದಷ್ಟು ಬೇಗನೆ ದೊರೆಯುವಂತೆ ಮಾಡಬೇಕಂತ ಕೇಳಿಕೊಂಡು ನನ್ನ ಒಂದೆರಡು ಮಾತಿಗೆ ವಿದಾಯ ಪ್ರಾರ್ಥಿಸುತ್ತಾ ಇದೀಗ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ 10% ಕೊಡುವವರ ಬಗ್ಗೆ ಸವಿಸ್ತಾರವಾಗಿ ವಿಚಾರ ಮಾಡಲಾಗಿ ನಮ್ಮ ಸಮಾಜದ ಅಂದರೆ ಬಣಗಾರ ಸಮಾಜದವರು ಸಾಕಷ್ಟು ಮಂದಿ ಹಿಂದಕ ಲಿಂಗಾಯತ ವೀರಶೈವ ಈ ರೀತಿ ಬಂದು ಗೊಂದಲಕ್ಕೀಡಾಗಿದ್ದರು ಬಟ್ ಇವರೆಲ್ಲರೂ ಲಿಂಗಾಯತ ಅಂತ ಬಳಸೋದ್ರಿಂದ ಇವರನ್ನ ಮೇಲ್ಜಾತಿಗೆ ಬರೋದು ಆರ್ಥಿಕವಾಗಿ ಹಿಂದುಳಿದಿದ್ರು ಈ ಸೌಲಭ್ಯ ನಮಗೆ ಸಿಗ್ತಾ ಇರಲಿಲ್ಲ ಆ ಸೌಲಭ್ಯ ಪಡಿಬೇಕಾದ್ರೆ ಈಗ ನಾವು ಆರ್ಥಿಕವಾಗಿ ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ನೀತಿಗಳನ್ನು ಅನುಸರಿಸಿದಾಗ ನಮ್ಮ ಈ ಬಣಗಾರ ಸಮಾಜಕ್ಕೆ ಲಿಂಗಾಯತ ವರ್ಗಕ್ಕೆ ಸಾಕಷ್ಟು ಅನುಕೂಲವಾಗುವುದು ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ಮಾಡಿರುವ ಈ ಇಡಬ್ಲ್ಯೂ ಇದನ್ನು ನಮ್ಮ ಸಮಾಜದ ವತಿಯಿಂದ ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ ಇದನ್ನು ಆದಷ್ಟು ತೀವ್ರವಾಗಿ ನಮ್ಮ ಕರ್ನಾಟಕ ಸರ್ಕಾರವು ಜಾರಿಗೆ ತಂದು ಇದು ಎಲ್ಲ ಮುಂದುವರಿದ ಜನಾಂಗ ಅಂದರೆ ಆರ್ಥಿಕವಾಗಿ ಹಿಂದುಳಿದು ಜಾತಿಯಲ್ಲಿ ಮೇಲ್ಜಾತಿ ಇರುವವರಿಗೆ ಈ ಸೌಲಭ್ಯ ಬೇಗನೆ ಸಿಗಲಿ ಅಂತೇಳಿ
ತಮ್ಮಲ್ಲಿ ಎಲ್ಲರಿಗೂ ಈ ವಿಷಯ ಮನದಟ್ಟಾಗಿ ಇದನ್ನು ಬೆಂಬಲಾರ್ಥವಾಗಿ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಪತ್ರಕರ್ತರಿಗೆ ತುಂಬ ಹೃದಯದ ವಂದನೆಗಳು. ಆತ್ಮೀಯರೇ, ನಾವೀಗ ಕರೆದಿರೋ ಉದ್ದೇಶ ಏನಂದ್ರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ನೀಡುವ ಕೇಂದ್ರ ಸರ್ಕಾರದ ಕ್ರಮವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರುವುದು ಐತಿಹಾಸಿಕ ನಿರ್ಧಾರ ಅಂತ ನಮ್ಮ ಸಮಾಜ ಅದನ್ನು ಸಂಪೂರ್ಣವಾಗಿ ಸ್ವಾಗತಿಸುತ್ತದೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಅಷ್ಟೇ ಅಲ್ಲ, ಲಿಂಗಾಯತ ಯಾವುದೇ ಒಳ ಪಂಗಡದಲ್ಲಿ ಕೂಡಿದರೂ ಕೂಡ ಬಡತನ ಇದೆ. ಎಲ್ಲರಿಗೂ ಸರಿಸಮಾನವಾದ ಹಕ್ಕು ಮತ್ತು ಸರಿಸಮಾನವಾದ ವಿದ್ಯೆ ಮತ್ತು ಇದು ಬರಬೇಕು ಅನ್ನುವಂತ ಒಂದು ಸರ್ಕಾರದ ನಿಲುವು. ಅದು ಕೆಲವರು ಆ 2A ಮೀಸಲಾತಿ ಕೊಟ್ಟದ್ದನ್ನ ಕೆಲವರು ಪ್ರಶ್ನಿಸಿ ಕೋರ್ಟಿಗೆ ಹೋಗಿ ಕೆಲವೊಂದು ದಾಖಲೆಗಳನ್ನು ಅರ್ಪಿಸಿದ್ರು. ಆ ದಾಖಲೆಗಳನ್ನು ನೋಡಿ ಪರಿಶೀಲಿಸಿ ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಸಮಾಜದಲ್ಲಿ ಅಷ್ಟೇ ಅಲ್ಲ, ಲಿಂಗಾಯತ ಯಾವುದೇ ಪಂಗಡದವರು ಬಡವರಿದ್ರೆ ಅವರಿಗೆ ಸೂಕ್ತವಾದಂತಹ ಇದನ್ನ ಸಿಗಬೇಕು ಅನ್ನುವಂತ ಇದನ್ನ ಎತ್ತಿ ಹಿಡಿದಿದ್ದೇವೆ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಈಗ ಲಿಂಗಾಯತರೊಳಗೆ ಲಿಂಗಾಯತ ಬಣಗಾರರು ಮತ್ತು ನಾಗರಿಕ ಬಣಗಾರರು, ಆಮೇಲೆ ಕೆಲವರು ವೀರಶೈವ ಬಣಗಾರರು, ಕೆಲವರು ಹಿಂದೂ ಬಣಗಾರರು ಅಂತ ಹಿಂಗೆಲ್ಲ ಬರೆದಿದ್ದಾರೆ. ಅದಕ್ಕೆ ಈ ಒಂದು ಪರ್ಯಾಯ ಪದಗಳನ್ನು ಉಪಯೋಗ ಮಾಡಿದರೂ ಕೂಡ ಅಲ್ಲಿರುವಂಥ ತಹಸೀಲ್ದಾರ್ಗಳು ಅದಕ್ಕೆ ಆಬ್ಜೆಕ್ಷನ್ ಮಾಡಿ ಇದನ್ನು ಮಾಡ್ಲಿಕ್ಕತ್ತಾರೆ. ಅದಕ್ಕೆ ಅದನ್ನು ಒಂದು ಕೂಲಂಕುಷವಾಗಿ ಚರ್ಚೆ ಮಾಡಿ ಅಲ್ಲಿ ಹೋಗಿ ಸಮಾಜದ ಬಾಂಧವರೊಳಗೆ ಅದರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಸವಿಸ್ತಾರವಾಗಿ ಪರಿಶೀಲನೆ ಮಾಡಿ ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕು. ಈಗ ಎಷ್ಟೋ ಜನರಿಗೆ ಈ ಸರ್ಟಿಫಿಕೇಟ್ ಸೌಲಭ್ಯ ಇಲ್ಲ, 2A ಮೀಸಲಾತಿ ಇದ್ರೂ ಕೂಡ ಕೊಟ್ಟಿಲ್ಲ. ಅದನ್ನು ಮಾಡಿಕೊಡ್ಬೇಕಂತ ನಾವು ಕಳಕಳಿಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ 2A ಮೀಸಲಾತಿ ಕೇಂದ್ರ ಸರ್ಕಾರ ಉದ್ಯೋಗಕ್ಕೂ ಮತ್ತು ಶಿಕ್ಷಣಕ್ಕೂ ಎರಡಕ್ಕೂ ನೀಡಿದೆ, ಆದರೆ ನಮ್ಮ ರಾಜ್ಯ ಸರ್ಕಾರ ಬರೀ ಶಿಕ್ಷಣಕ್ಕಾಗಿ ಮಾತ್ರ ಕೊಟ್ಟಿದೆ. ಅದನ್ನ ನಮ್ಮ ಕೇಂದ್ರ ಸರ್ಕಾರದಂತೆ ನಮ್ಮ ಉದ್ಯೋಗಕ್ಕೂ ಕೂಡ ಒಂದು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಅಖಿಲ ಭಾರತ ಬಣಗಾರ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾದ ನಾನು ಅತ್ತಾಯಂತ ತುಂಬು ಹೃದಯದ ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಸ್ವಾಗತಿಸುತ್ತಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 2A ಮೀಸಲಾತಿಯನ್ನು ನಮ್ಮ ಬಣಗಾರ ಸಮಾಜಕ್ಕೆ ಯಾವುದೇ ತೊಂದರೆ ಇರಲಾರದಂತೆ ಸಿಗುವಂತೆ ವ್ಯವಸ್ಥೆ ಮಾಡಬೇಕಂತ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವಾಮಿಯನ್ನು ಸ್ಮರಿಸಿ ಇವತ್ತು ನಮ್ಮ ಬಡಗಾರ ಸಮಾಜದ ವತಿಯಿಂದ ತಮ್ಮ ಪ್ರೆಸ್ ಮೀಟ್ ಅನ್ನು ಕರೆಯಲಾಗಿದೆ. ನಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಅದರ ಜೊತೆಗೆ ನಮ್ಮ ಹುಬ್ಬಳ್ಳಿಯಿಂದ ಬಂದಿರತಕ್ಕಂಥ ನಮ್ಮ ಅಮರವರಾಗಿರ್ತಕ್ಕಂಥ ಚೆನ್ನಿಯವರು ಮತ್ತು ನಮ್ಮ ವೀರ ಕೌಶಟ್ಟಿಯವರು ತಮ್ಮೆಲ್ಲರಿಗೂ ನಾವು ಸ್ವಾಗತ ಮಾಡಿ ಈ ಒಂದು ಪ್ರೆಸ್ ಮೀಟಿನ ಉದ್ದೇಶವನ್ನು ನಮ್ಮ ಸಮಾಜದ ಅಧ್ಯಕ್ಷರು ಮಾತೇಶ್ ಸಮಾಳದವರು ಮತ್ತು ನಮ್ಮ ಸಮಾಳದ ಆಮೇಲೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಚೆನ್ನಿಯವರು ಕೌಶಟ್ಟಿಯವರು ಕೂಡಿ ಅದರ ಬಗ್ಗೆ ತಾವು ಮಾತಾಡಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಂಡು ನಮ್ಮೆಲ್ಲರಿಗೂ ನಮ್ಮ ಸಮಾಜದ ವತಿಯಿಂದ ಪ್ರೆಸ್ನವರಿಗೆ ಮತ್ತು ಛಾಯಾಗ್ರಾಹಕರಿಗೆ ವಿನಂತಿಸಿಕೊಂಡು ನಮ್ಮ ಎರಡು ಮಾತು ಮುಗಿಸ್ತೀವಿ.